ಮಾವ ಈ ಕಾಡಿಗೆ ನಿಮ್ಮ ಪಯಣ ಮಾವ. ಏನು ರಜನಿ, ವಾನಿನಲ್ಲಿರುವ ಒಂಟಿ ನಕ್ಷತ್ರದಂತೆ ಈ ಬೀದಿಯಲ್ಲಿ ಒಂಟಿಯಾಗಿ ಹೊರಟಿವೆಯಲ್ಲ. ಜಂಟಿಯಾಗಿ ಹೋಗೋದಕ್ಕೆ ನನಗಿನ್ನ ಮದುವೆ ಆಗಿಲ್ವಲ್ಲ, ಹಾಗಾಗಿ ಒಂಟಿಯಾಗಿ ಹೋಗ್ತಾ ಇದ್ದೆ. ರಜನಿ, ಒಂಟಿ ಎಂದು ಹಾಗೇಕೆ ನಿನ್ನ ಮನಸ್ಸಿಗೆ ಬೇಸರ ಮಾಡಿಕೊಂಡು ಮಾತನಾಡಿವೆ? ಕೆಲವೇ ದಿನಗಳಲ್ಲಿ ನಿನ್ನ ಮನದ ಭಾರವನ್ನು ಕಡಿಮೆ ಮಾಡಲು ಈ ನಿನ್ನ ಮಾವ ನಿನ್ನನ್ನು ಕೈ ಹಿಡಿದು ಜಂಟಿಯಾಗಿ ಬರುತ್ತೇನೆ. ಮಾಮ, ಯಾವುದಕ್ಕಾದ್ರೂ ಕಾಲ ಕೂಡಿ ಬರಬೇಕು. ಹಣೆಯಕ್ಕೆ ಕೂಡಿ ಬಂದರೆ ಹೊರನಿಂದಲೂ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ ರಜನಿ, ಇವತ್ತು ಆ ದೇವರು ಬರೆದ ಹಣೆ ಬರೆದ ಬಗ್ಗೆ ಮೇಲೋಕ ಹಾಕುತ್ತಿದೆ ಎಂದೇ ಕಾಣುತ್ತಿದೆಯಲ್ಲ, ಇಲ್ಲಿವರೆಗೂ ನಿನಗೆ ಗೊತ್ತಿಲ್ಲವೇ ನಾನೇ ನಿನ್ನ ಗಂಡನಾಗುವನೆಂದು? ಹೇಳಬಹುದು ಮಾವ, ನೀವೇ ಅದೃಷ್ಟ ಇದ್ರೆ ಅದು ಖಂಡಿತ ನಾನಿನ್ನ ಬರ್ತೀನಿ. ಮಾವ ನಿಂತುಕೋ ರಜನಿ, ಇವತ್ತ್ಯಾಕೋ ನಿನ್ನ ಮನದ ಮಾತಿನ ವರ್ಮ ಚೇಂಜ್ ಆಗಿದೆ ಅಂತ ಕಾಣುತ್ತಿದೆಯಲ್ಲ. ಹಾಗೇನಿಲ್ಲ ಮಾವ, ನನ್ನ ಮಾತು ಎಂದಿನಂತೆ ಇದೆ. ನೀವು ತಿಳಿದುಕೊಳ್ಳುವ ಭಾವನೆ ತಪ್ಪಾಗಿದೆ ಅಷ್ಟೇ. ಯಪ್ಪ, ಬಂದಿಲ್ಲ ರಜನಿ. ಯಾರ್ಯಾರು ಮನಸ್ಸು ಹೇಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈಗ ಬೇರೆ ಗೂಡಿಗೆ ಹಾರು ಹೋಗುವ ಹಕ್ಕಿಯಾಗಿದ್ದೀಯ. ಹಾರುವ ಪೊಕ್ಕವನ್ನೇ ಕತ್ತರಿಸಿ ನನ್ನ ತೋಳ ತಕ್ಕಲ್ಲಿ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಸಿಂಹನೇ ಅಲ್ಲ, ಬಾರಲೇ ರಜನಿ. ನಿನ್ನ ಮಾವಿನಿಂದಲೇ ನಿನ್ನ ಶೀಲಹರಣ ಬಾರಲೇ ಬಾ. ಕೈ ಬಿಡು ಅವಳನ್ನು. ನೀನೇನಾದರೂ ನಿನ್ನ ಕೆಟ್ಟ ಚಟವನ್ನು ಇವಳ ಮೇಲೆ ಬೀರಿದರೆ ಇವಳನ್ನು ಇನ್ನೊಂದು ಸಲ ಮುಟ್ಟಲು ಪ್ರಯತ್ನ ಪಟ್ಟರೆ ನಿನ್ನ ಜಂಡ ಆರಿಸಿ ನಿನ್ನ ರಕ್ತವನ್ನು ಈ ಭೂಮಿ ಮೇಲೆ ಹರಿಸಬೇಕಾಗುತ್ತದೆ. ಯಾಚಾರ ಇವಳು ನನ್ನ ಸೊಸೆ, ನನ್ನ ಸೊಸೆ ಒಡನೆ ನಾನು ಹೇಗಾದರೂ ನಡೆದುಕೊಳ್ಳುತ್ತೇನೆ. ಅದರನ್ನು ಕೇಳುವುದಕ್ಕೆ ನೀನು ಹೊರಲೇ ಪ್ರತಾಪ. ನಿನ್ನ ಸೊಸೆಯಾದರೇನು, ಮುಂದೆ ನಿನ್ನ ಹೆಂಡತಿ ಆಗವಳಾದರೇನು? ವಲ್ಲದ ಮನಸ್ಸನ್ನು ಒತ್ತಾಯ ಮಾಡಿ ಕರೆದು ಪ್ರೇಮ ಕಾಮದ ಆಡಿಗೆ ಕರೆಯುವ ಕಾಮ ಪಿಶಾಚಿಯನ್ನು ವಾದ್ಯ ಬುದ್ಧಿ ಕಲಿಸಿರುವ ಹಾಲ ಮದದ ಹುಲಿ ರಾಯ ರಾಯ ಈ ಪ್ರತಾಪನನ್ನು ಒದ್ದು ಬುದ್ಧಿ ಕಲಿಸೋದಕ್ಕೆ ನಾನೇನು ನಿನ್ನ ಮನೆತನದ ಹೆಣ್ಣನ್ನು ಮುಟ್ಟಿಲ್ಲ. ನನ್ನ ಮನೆತನದ ಹೆಣ್ಣು ನಾನೇಗಾದರೂ ಅನುಭವಿಸುತ್ತೇನೆ. ನಿನಗೆ ತಾಕತ್ತಿದ್ದರೆ ಇವಳ ಈ ಪ್ರತಾಪ್ ಸಿಂಹನಿಂದ ಇವಳನ್ನು ಕಾಪಾಡಿಕೋ ನೋಡೋಣ. ಏ ಪ್ರತಾಪ, ಏ ನಾಯಿ ಕುಲಕ ಹುಟ್ಟಿರುವ ಕೆಟ್ಟ ನನ್ನ ಮಗನೇ, ಈ ರಾಯನ ತಾಕತ್ತನ್ನು ಮೀರಿಸಿ ಮುಟ್ಟಬಾರದೆ. ನೀನು ಗಂಡಸ ಕರೆಯಾಗಿದ್ದರೆ ರಾಯ ಈ ಕೊಂಡ ಪ್ರಚಂಡವು ಪ್ರತಾಪ್ ಸಿಂಹನಿಂದ ಇವಳನ್ನು ಕಾಪಾಡಿಕೊಳ್ಳುತ್ತೇನೆಂದು ಸವಾಲ್ ಹಾಕಿ ಸತ್ತು ಹೋಗಬೇಡ. ಈ ನನ್ನ ಕೈಯಿಂದ ಈ ರಜನಿಯನ್ನು ನನ್ನ ಮನೆಯಲ್ಲಿ ರೇಪ್ ಮಾಡಿದ್ರೆ ನೀನೇನು ಕಿತ್ತುಕೊಳ್ಳುತ್ತೀಯೋ? ಅದು ನಿಮ್ಮಪ್ಪನಿಂದಲೂ ಸಾಧ್ಯ ಬರಲಿ. ಈ ರಾಯ ಜೀವಂತವಾಗಿರುವವರೆಗೂ ಯಾವ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಸಾಧ್ಯವೇನಿಲ್ಲ. ಒಂದು ವೇಳೆ ನಿನಗೆ ಹಣದ ಅಹಂಕಾರ ಹೆಚ್ಚಾಗಿ ಕಾಮ ಪಿತ್ತಿ ನೆತ್ತಿಗೇರಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವುದಕ್ಕೆ ಬಂದರೆ ನಿನ್ನನ್ನು ಇಂಜಿನ್ಸಾಗಿ ಕತ್ತರಿಸಿ ಹಾಕಿ. ಈ ಗಂಡಿಗೆ ರಾಯ ಎಲ್ಲವನು
ಮಾಡದವನ್ನು ಬಿಟ್ಟು ಮೊದಲು ನಿನ್ನ ಮನೆತನ ನೀನು ನೋಡಿದ್ರು, ಕಷ್ಟಾಪವಾದವನ್ನೇ ಕೊಟ್ಟು ನಿನ್ನ ಆಸ್ತಿಯನ್ನು ಹೊರಗೆ ಹಾಕಿದನಲ್ಲ ಆ ನಿನ್ನ ಅಣ್ಣ, ಆವಾಗ ಎಲ್ಲಿ ಅಡಗಿತ್ತಲೇ ಈ ನಿನ್ನ ಹೋರಾಟ? ಸಾಲವನ್ನು ತೆಗೆದುಕೊಂಡು ನಿಮ್ಮ ಮನೆಯನ್ನು ನಮ್ಮ ಹೆಸರಿಗೆ ಬಿಟ್ಟು ಬೀದಿಗೆ ಬಿದ್ದನಲ್ಲ ಆ ನಿನ್ನ ಅಣ್ಣ, ಆವಾಗ ಎಲ್ಲಿ ಅಡಗಿತ್ತಲೇ ಈ ನಿನ್ನ ಕುರಿ ಹಾಲಿನ ಸತ್ಯ? ಏನಂತೆ ಪ್ರತಾಪ, ನನ್ನ ಅಣ್ಣ ನನ್ನ ಅತ್ತಿಗೆ ಮೇಲೆ ಕೆಟ್ಟ ಅಪಾದನೆ ಕೊಟ್ಟು ಹೊರ ಹಾಕಿದನೆ. ಏಕೆ ನಿನಗಿನ್ನೂ ಗೊತ್ತಿಲ್ಲವೇ? ಗೊತ್ತಾದರೂ ನೀನು ಅವನಿಂದ ಏನು ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ನಿನ್ನ ಅತ್ತಿಗೆ ಪ್ರಿಯಕರ ನಿನ್ನ ಅಣ್ಣನ ಕೈಯಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದಾನೆ. ಈಗ ನಿನ್ನ ಅತ್ತಿಗೆ ಒಂದು ಕಡೆ, ನಿಮ್ಮ ಅಣ್ಣನ ಒಂದು ಕಡೆ, ಈಗ ನಿಮ್ಮ ಬಾಳೆ ಒಂದು ಅತಂತ್ರ ಅಡಪಾಯಲ್ಲಿ ಸಿಕ್ಕಿದೆ. ನಿನಗೆ ಸಾಕಿದ್ದರೆ ಅವರನ್ನು ಒಂದುಗೂಡಿಸಿ ಬೇರೆಯವರ ವಿಷಯದಲ್ಲಿ ತಲೆ ಹಾಕು, ಆವಾಗ ನೀನು ಒಬ್ಬ ನಿಜವಾದ ಗಂಡಸು ಎನ್ನುತ್ತೇನೆ. ಬರುತ್ತೇನೆ ಪಂಚಿನಿ, ನಾಳೆನೇ ನನ್ನ ನಿನ್ನ ಮದುವೆ. ನನ್ನ ಅಣ್ಣನ ತಲೆಯಲ್ಲಿ ಹುಳಿ ಹಿಂಡಿ, ಮೋಸದ ಹುಳಿಯನ್ನು ಹಿಂಡಿ ನನ್ನ ಅತ್ತಿಗೆ ಬಗ್ಗೆ ಕೆಟ್ಟ ಅಪಾದನೆ ಕೊಟ್ಟನ. ಯಾವ ಕೆಟ್ಟದ ಮಗ ಆದರೂ ಸರಿ, ಅವ ನಾನು ಮಾಡಿದ ತೆಪ್ಪಂದು ಹೇಳುವವರಿಗೂ ಬಿಡುವುದಿಲ್ಲ. ಈ ಹಾಲು ಮದದ ರಾಯ, ಈ ವಿಷಯ ನಿನಗೆ ಇನ್ನೂ ಗೊತ್ತಿಲ್ಲವೇ? ಇಲ್ಲ ರಜನಿ, ನಾನು ರೈತರನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಿದ್ದೆ. ಆದರೆ ನನ್ನ ಮನೆಯ ಬರುವುದರೊಳಗಾಗಿ ಈ ಕುತಂತ್ರ ನಡೆದೇ ಬಿಟ್ಟಿತ್ತು. ಬೇರೆ ಯಾರು ಕಾರಣ ಅಲ್ಲ, ಈಗ ಹೋದನಲ್ಲ ಇವನೇ ಕಾರಣ. ಮಗನ ಪ್ರತಾಪ, ಏನು ಹೇಳ್ತಿರುವೆ ರಜನಿ? ಹೌದು, ನಿಮ್ಮ ಅಣ್ಣ ಇಲ್ಲದ ಸಮಯವನ್ನು ಸಾಧಿಸಿ ಈ ಚಂಡನ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಣ್ಣ ಬರುವ ಮುಂದೆ ನಿನ್ನ ಆತ್ಮೀಯಗೆ ಇಲ್ಲ ಸಲಗನ್ನ ಹೇಳಿ ಮನೆಯಿಂದ ಹೊರಾಕಿಸಿದ್ದಾನೆ. ಪ್ರತಾಪ, ನಾನಿಲ್ಲದ ಸಮಯದಲ್ಲಿ ನಮ್ಮ ಮನೆಗೆ ಸಂಚರಿಸಿ ನನ್ನ ಅಣ್ಣನ ತಲೆಯಲ್ಲಿ ಹುಳಿ ಹಿಂಡಿ ಇಂದ ಈ ಹುಲಿ ರಾಯನ ಕೈಯನ್ನು ತೆಪ್ಪಿಸಿಕೊಂಡಿ. ಮಗನೇ, ಈ ರಜನಿ ಇಷ್ಟೊತ್ತಿಗೆ ಹೇಳಿದ್ದರೆ ನಿನ್ನ ಹೆಣವನ್ನು ಕತ್ತರಿಸಿ ಹಾಕಿ ನಿನ್ನ ಹೆಣದ ಮೇಲೆ 10 ಕಾಗೆಗಳು ಹಾರಿ ಆಡುವಂತೆ ಮಾಡುತ್ತಿದ್ದೆ. ಬರೆಯ ಪ್ರತಾಪ, ನೀನು ಪತ್ರವಾಗಿ ಕಟ್ಟಿರುವ ಆ ಕಾಮದ ಕೋಟೆಯನ್ನು ಈ ನನ್ನ ಪರಸ ಎಂಬ ಆಯುಧದಿಂದ ಛಿದ್ರ ವಿಚಿದ್ರ ಮಾಡಲು. ನಿಂತು ಕರ, ನಾನು ಸಾಥಿ ಕೊಡ್ತೀನಿ. ನನ್ನ ತಂದೆಯವನ ಕೊಲ್ಲದು ನಮ್ಮ ಸರ್ವ ಆಸ್ತಿಯನ್ನು ಅನುಭವಿಸಿದ ಮಾವಂದಿರು ನಿನ್ನ ಕೈಯಾರೆ ಕೊಲೆ. ರಜನಿ, ಏನು ಹೇಳ್ತೀರಿ ನೀನು? ಹೌದು, ಆ ವಿಷಯವನ್ನ ನಾಳೆನೇ ನಾನು ನಿನಗೆಲ್ಲ ಹೇಳ್ತೀನಿ. ನೀನು ನನ್ನ ಕೊಳ್ಳಿಗೆ ಮೊದಲ ತಾಳಿ ಕಟ್ಟಿ ನನ್ನ ಹೆಸರಿಗಿದ್ದ ಆಸ್ತಿಯನ್ನೆಲ್ಲ ಬಡವರಿಗೆ ಬಿಟ್ಟುಕೊಡ್ಬೇಕು. ನನ್ನ ತಂದೆ ಧರ್ಮವಂತ ಎಂಬುದು ಈ ಭೂಮಿ ಮೇಲೆ ಅಜರಾಮರವಾಗಿ ಉಳಿಬೇಕು. ಅಂದರೆ ನಿಮ್ಮ ತಂದೆ ಯಾರು? ನಮ್ಮ ತಂದೆ ಯಾರು ಅಂತ ನಿನ್ ನಾನೆಲ್ಲ ಹೇಳ್ತೀನಿ. ನೀವು ನನ್ನ ಸತಿಯಾಗಿ ಒಪ್ಕೊಳ್ತೀರಾ ತಾನೆ? ರಜನಿ, ಒಳ್ಳೆತನ ತುಂಬಿರುವ ನಿನ್ನನ್ನು ಕೆಟ್ಟದಾಗಿ ಭಾವಿಸಿದೆ. ನಿನ್ನ ಮಾವಂದರಿಗೆ ಕಡೆ ತಟ್ಟಿ ಅದೇ ನಿಮ್ಮ ಮಾವಂದರ ಮನೆಯಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಬರುತ್ತೀನಿ. ನಿನ್ನಂತ ಹೋರಾಟಗಾರ ನನ್ನ ಜೀವನದಲ್ಲಿ ಸಿಕ್ಕಿದ್ದು ನನ್ನ ಜೀವನ ಸಾರ್ಥಕವಾಯಿತು. ಹೃದಯದಲ್ಲಿ ಬಂದು ಕುಳಿದ ಅಡುಗೆ ಹೃದಯದಲ್ಲಿ ತಂದ ಕೆಲವ
ಕಾಪಾಡಿ ಕರೆದುಕೊಂಡು ಹೋಗಲು ಸದಾ ಸಿದ್ಧನಿರುವನು ವೆಂಕಟೇಗೌಡ. ಎಂಜಲ ತಿನ್ನುವ ನಾಯಿ, ಅನಾಥರನ್ನ ರಕ್ಷಿಸುವ ರಕ್ಷಕನಲ್ಲ ನೀನು, ಅಮಾಯಕರನ್ನ ಭಕ್ಷಿಸಲು ಬಂದ ಭೂತ ನೀನು.
ಪಟ್ಟವನ್ನು ಕಾಣದೆ ಸೂಳೆ ಎಂಬ ಪಟ್ಟವನ್ನು ಕಟ್ಟಿಕೊಂಡು ಮನೆಯಿಂದ ಹೊರಬಿದ್ದ ಜಾರಣಿ ನೀನು. ನಿನ್ನಂತ ಜಾರಣಿಯನ್ನು ತಪ್ಪ. ಲೋ ಶ್ರೀಮಂತ, ನಿನ್ನ ತಮ್ಮನ ಕುತಂತ್ರದಿಂದ ನನ್ನ ಗಂಡ ನನ್ನ ಮನೆಯಿಂದ ಹೊರ ಹಾಕಿರಬಹುದು. ಇಂದೆಲ್ಲ ನಾಳೆ ಸತ್ಯ ತಿಳಿದ ಮೇಲೆ ನನ್ನನ್ನು ಒಪ್ಪಿಕೊಂಡು ಮನೆಗೆ ಕರೆದುಕೊಂಡು ಹೋಗೆ ಹೋಗ್ತಾರೆ. ರೇವತಿ, ಪತಿಗೆ ಬೇಡವಾದ ಹೆಣ್ಣು, ಪತಿಗೆ ಬೇಡವಾದ ಹೆಣ್ಣು ಪ್ರಪಂಚಕ್ಕೆ ಬೇಡವಾದಂತೆ. ಮನೆ ಹಸಿವಿನಿಂದ ಅಲೆದು ಉಚ್ಚಿಯಾಗಿ ಸಾಯುವುದಕ್ಕಿಂತ ಕೊರಳಲ್ಲಿರುವ ತಾಳಿಯನ್ನು ಬೆಚ್ಚೆ, ಈ ವೆಂಕಟಗೌಡನ ಮೆಚ್ಚೆ ಸುಖ ಕೊಡಬಾರವೆ ಈ ಶ್ರೀಮಂತನ ಸೂಳೆಯಾಗಿ. ಏನಂದಿಯೋ ಅವಿವೇಕಿ, ಅಲ್ಲ ಪವಿತ್ರವಾದ ಅರಿಶಿನ ಕುಂಕುಮ ಮುತ್ತೈದೆಯರ ಆಶೀರ್ವಾದ ಇರೋ ಈ ಮಾಂಗಲ್ಯ ತೆಗೆದು ಸೂಳೆಯಾಗಿ ನಾನು ನಿನ್ನಂತ ಕಾಮುಕನಿಗೆ ಕೊಡುವ ಅಂತ ಹೇಳ್ತಾ ಇದೆಯಲ್ಲ. ಒಳ್ಳೆ ಮಾತಿನಿಂದ ದಾರಿ ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಇಲ್ಲವಾದ್ರೆ ನನ್ನ ಮೈದುನ ಏನಾದ್ರೂ ಬಂದ್ರೆ ನಿನ್ನ ಎದೆಗೆ ಒತ್ತು ಬುದ್ಧಿ ಕಲಸದೆ ಬಿಡಲಾರ. ರೇವತಿ, ಇವನ ವೆಂಕಟೇಗೌಡ ಕಣ್ಣ ಮೇಲೆ ಕಣ್ಣು ಹಾಕೋದಿಲ್ಲ, ಕಣ್ಣು ಹಾಕಿದ ಹೆಣ್ಣನ್ನು ಕೈ ಬಿಡುವುದಿಲ್ಲ. ನಿನ್ನ ಮೈದುನ ರಾಯ ಅಲ್ಲ, ಅವನಂತ 10 ಮಂದಿ ಬಂದರೂ ಸರಿ ಎಲ್ಲವನ್ನು ಸವಿಯದೆ ಬಿಡುವುದಿಲ್ಲ. ಹಿಂದಕ್ಕೆ ಸರಿಯೋ ಪಾಪಿ, ಹಣದ ಹುಚ್ಚು ನಿನ್ನ ನೆತ್ತಿಗೆ ಏರಿದೆ. ಗರತಿ ಹೆಣ್ಣಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರೆ ಚಪ್ಪಲಿ ಕೈಗೆ ಬರುತ್ತೆ. ಎಚ್ಚರ, ನೆತ್ತೆ ನಿನ್ನಂತ ಸುಂದರ ಸುಕನ್ಯರೊಡನೆ ಸರಸ ಸಲ್ಲಾಪ ದಾಟಾಡುವ ಈ ರಸಿಕ ರಾಜನಿಗೆ ಚಪ್ಪಲೆ ಇಡುತ್ತೇನೆಂದು ಬೊಗಳಿದೆಯಾ? ಆದರದವಳೇ ಲೇರೇವತಿ, ನಾನು ಜಲದಲ್ಲಿ ಚಾಣಕ್ಯನ ನ್ಯಾಯ ಮೀರಿಸಿದವ. ನನ್ನ ದೇಹ ಸುಖವನ್ನು ಸವಿಯದೆ ಬಿಡುವುದಿಲ್ಲ. ಬಾರಲೆ ಬಾ. ದೂರ ನಿಂತು ಮಾತನಾಡೋ ಕಾಮ ಪಿಶಾಚಿ, ಯಾರು ಇಲ್ಲದ ಈ ದಟ್ಟವಾದ ಕಾಡಿನಲ್ಲಿ ಒಂಟಿ ಹೆಣ್ಣಿನ ಮೇಲೆ ಬಲತ್ಕಾರ ಮಾಡೋದಕ್ ಬಂದಿದೆಯಲ್ಲ, ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ನನ್ನ ಮೈದು ನನ್ನ ಮುಂದೆ ತೋರಿಸೋ ನಿನ್ನ ಗಂಡಸ್ತನವನ್ನ. ಗಂಡಸ್ತನ ತೋರಿಸುವುದು ಹೆಣ್ಣಿನ ಮೇಲಲ್ಲ, ಗಂಡಸಿನ ಮೇಲಲ್ಲ ಎಂದು ಈ ವೆಂಕಟಗೌಡ ತೋರಿಸುವ ಗಂಡಸ್ತನ ನಿನ್ನ ಹೊಟ್ಟೆಯಲ್ಲಿ ಪಿಂಡ ಬೆಳೆದು ಪ್ರಪಂಚಕ್ಕೆ ಬೆಳಕಾಗುವಂಥದ್ದು. ಬಾ ಎಣ್ಣೆ, ಬಲತ್ಕಾರದಿಂದ ಬಟ್ಟೆ ಬಿಸುಕಬೇಡ. ಈಗಾಗಲೇ ಗಂಡನಿಂದ ದೂರಾಗಿ ಮಾನ ಕಳೆದುಕೊಂಡು ಹೆಣ್ಣು ಅಂತ ಅಪವಾದ ಹೊತ್ತು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ. ಹಾಳು ಮಾಡ್ಬಿಡಿ. ಕರ್ಣಿಸಿ ಕೈ ಬಿಡುವುದಿಲ್ಲ ಈ ವೆಂಕಟೇಗೌಡ. ಬಲತ್ಕಾರ ಬೇಡವೆಂದರೆ ಪ್ರೇಮದಿಂದ ಪ್ರಯೋಗಿಸು ಒಂದು ಪ್ರೇಮ ಕಾವ್ಯವನ್ನು. ಅಂದ್ರೆ ನೋಡು ರೇವತಿ, ನಿಜವಾದ ಈ ದಾರಿಯಲ್ಲಿ ನಿನ್ನನ್ನು ಹತ್ತುಕೊಂಡು ಹಾಳು ಮಾಡಿದರು. ಶೀಲ ಕಾಪಾಡಲು ಯಾರು ಬರುವುದಿಲ್ಲ. ಏಕೋ ನನ್ನ ಮನಸ್ಸು ಕೂಡ ನಿನ್ನ ಮೇಲೆ ಕರುಣೆ ತೋರಿದೆ. ಅದಕ್ಕೆ ಕಾಮದಾಹದಿಂದ ಹಸಿದು ಆತುರಿದು ಬಂದ ಈ ಗೌಡನ ದೇಹವನ್ನು ತಣಿಸು ಎಂದೆ. ಅಯ್ಯೋ ದೇವ್ರಿ, ಎಂತ ಪರಿಸ್ಥಿತಿಗೆ ತಂದಿದೆಯಪ್ಪ ಈ ನನ್ನ ಜೀವನವನ್ನ. ಈಗ ಇವನು ಹೇಳಿದಂತೆ ಕೇಳದೆ ಇದ್ರೆ ಪತಿಯಿಂದ ಅಗಲಿದ ಅಪವಾದ ಹೊರೋದಲ್ಲದೆ ಇವನಿಂದ ನಾಯಿ ಮುಟ್ಟಿದ ಮಡಕೆ ಆಗ್ಬೇಕಾಗತ್ತೆ. ಹೇಗಾದ್ರೂ ಮಾಡಿ ಇವನು ಹೇಳಿದಂತೆ ಕೇಳಿ ಹಾಡು ಹೇಳಿ ಇಲ್ಲಿಂದ ಪಾರಾಗ್ಲೇಬೇಕು. ರೇವತಿ, ಬೆಟ್ಟವೇ ಉರುಳಿ ಮೈ ಮೇಲೆ ಬಿದ್ದಂತೆ ಯೋಚನೆ ಮಾಡ್ತಾ ಇದೆಯಲ್ಲ, ಏಕೆ ಒಡನೆ ಕೈ ಹಿಡಿದು ಕುಣಿಯೋ ಆಸೆ ನಿನಗಿಲ್ಲವೇ? ಹಾಗಿದ್ದರೆ ಹೇಳು, ಕ್ಷಣಾರ್ಧದಲ್ಲೇ ಉಂಡ ಮುಗಿಸಿ ಬಿಡುವೆನು ಈ ನಿನ್ನ ದೇಹ ಸುಖವನ್ನು. ನೋಡಿ ಶ್ರೀಮಂತ್ರೆ, ನಾನೀಗಾಗಲೇ ದಾರಿ ಬಿಡದೆ ಇದ್ರು ದಾರಿ ಬಿಟ್ಟವಳು ಅಂತ ಗಂಡನಿಂದ ಅಪವಾದ ಹೊತ್ತು
ತಿರುಗ್ತಾ ಇದ್ದೀನಿ. ಇನ್ನು ಈ ಸಮಾಜದ ಮುಂದೆ ನಿಮ್ಮ ಕೈ ಹಿಡಿದು ಕುರಿದ್ರೆ ಅದು ಯಾವ ಅಪವಾದ ಬಂದರೂ ಪರವಾಗಿಲ್ಲ. ನಾನು ನಿಮ್ಮ ಜೊತೆ ಹಾಡು ಹೇಳ್ತೀನಿ. ಹಾಡು ರೇವತಿ ಹಾಡು. ಪ್ರಜ್ವಲಿಸುತ್ತಿರುವ ಈ ನಿನ್ನ ದೇಹವನ್ನು ನೋಡಿ ಮುಟ್ಟಿ ಕೈ ಬಿಡಬೇಕಂತ ಮಾಡಿದ್ದೆ. ಬಟ್ ನಿನ್ನ ಕೈ ನನ್ನ ಕೈಗೆ ಸ್ಪರ್ಶವಾದಾಗ ಕಾಮದ ಜರ ನತ್ತಿಗೆರೆ ಬಲಾತ್ಕಾರದ ಬೆತ್ತಳಿಕೆಯನ್ನು ಬಿಟ್ಟು ಭೋಗಿಸಬೇಕೆನ್ನಿಸುತ್ತದೆ ಈ ನಿನ್ನ ದೇಹ ಸುಖವನ್ನು. ನನ್ಗೇನ್ ಮಾಡ್ತಾ ಇದ್ದೆ ಬಿಡು. ಇಲ್ಲ ನಿನ್ನ ಕ್ಯಾಪ್ಟನ್ ಸಮಾಜದಲ್ಲಿ ಒಳ್ಳೆ ಮುಖಾಡವನ್ನು ಧರಿಸಿ ಮೋಸ ವಂಚನೆ ಮಾಡುತ್ತಿರುವ ನಿಮ್ಮಂತ ಬಾಂಡನ ಮಕ್ಕಳನ್ನು ಒದ್ದು ಒಳಗೆ ಹಾಕಲು ಬಂದಿರೋನು ಈ ಪಿ ಎಸ್ ಐ ರುದ್ರ. ರುದ್ರ ಕಟ್ಟೆಗೌಡ, ಇಲ್ಲಿ ನಾನು ಮಾಡಿದ್ದೆ ಮಾರ್ಗ ಸುಮ್ಮನೆ ತಿಂಗಳಿಗೊಂದು ಕಣ್ಣಿಗೆ ಕಂಡಿದ್ದು ಕಾಣದಂತೆ ಹೊರಟು ಹೋಗು. ಇಲ್ಲ ನಿನ್ನ ಮೈ ಮೇಲಿರುವ ಬಟ್ಟೆನು ಉಳಿಯೋದಿಲ್ಲ, ನಿನ್ನ ಜೀವನ ಉಳಿಯೋದಿಲ್ಲ. ರುದ್ರನ ಮೈ ಮೇಲೆ ಬಟ್ಟೆ ಬೆಚ್ಚಲು ಬಂದಿರುವ ನೀನೇನು ನನ್ನ ಮೇಲಿನ ಅಧಿಕಾರಿ? ನನ್ನ ಜೀವ ತೆಗೆಯೋದಕ್ಕೆ ಈ ಭೂಮಿಗೆ ಸೃಷ್ಟಿಸಿ ಬಿಟ್ಟ ಶಿವನೂ ನೀನಲ್ಲ. ಒಳ್ಳೆ ಮಾತಿಂದ ಇವಳನ್ನು ಬಿಟ್ಟು ಹೊರಟು ಹೋಗು. ಇಲ್ಲ ನಾಳೆ ಸಾಯಬೇಕಾದವನು ಇವತ್ತೇ ಸಾಯಬೇಕಾಗುತ್ತದೆ ಕೈಯಲ್ಲಿ. ಲೇ ರುದ್ರ, ಹೇ ವೆಂಕಟಗೌಡ, ನನ್ನನ್ನು ಏನಂತ ತಿಳಿದುಕೊಂಡಿದ್ದೀಯ? ಸುಮ್ಮನೆ ತಿಂಗಳಿಗೊಂಬರು ಬರುವ ಸಂಬಳವನ್ನು ತೆಗೆದುಕೊಂಡು ಕಣ್ಣಿಗೆ ಕಂಡಿದ್ದು ಕಾಣದಂತೆ ಹೊರಟು ಹೋಗು.
ಇಲ್ಲ ಮೈ ಮೇಲೆ, ನಿನ್ನ ಮೈ ಮೇಲೆ ಕಾಕಿ ಬಟ್ಟೆ ಬಂದ ಮಾತ್ರಕ್ಕೆ ನಿನಗೇನೋ ನೂರು ಆನೆ ಬಲ ಬಂದಂತಾಯ್ತಾವೆ. ಈ ಹಣ್ಣಿನ ಹತ್ತಿರ ನಾನು ಕ್ಷಮೆ ಕೇಳಬೇಕಾ? ಈಗ ನಿನ್ನ ಸಾವು ನನ್ನ ಕೈಯಲ್ಲೇ, ಹೇಗೆ ಉಳಿಸಿಕೊಳ್ಳುತ್ತೀಯೋ ಉಳಿಸಿಕೋ. ತುಟ್ಟೈತಿ, ಮೈಯಾಗ ಪೊಗುರೈತಿ, ಕೈಯಾಗ ಬಂದೂಕ್ ಐತಿ ಅಂತ ಕಂಡು ಕಂಡವ್ರ ಮೇಲೆ ಗುಂಡು ಹಾರಿಸಿದ್ರೆ ಗುಂಡನ ತೆಗಿತಾನ ಅಶೋಕ ಚಕ್ರವರ್ತಿ? ಚಕ್ರವರ್ತಿ ಈ ಗೌಡನ ರುಂಡವೆಂದರೆ ಮಕ್ಕಳಾಡುವ ಚೆಂಡು ಅಂತ ತಿಳಿದುಕೊಂಡಿದ್ದೀಯಾ ಮಗನೇ? ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಹೋಗೋ ದೇಹ ಸೀಳಿ ರಕ್ತ ಕುಡಿದು ಬಿಡುತ್ತಾನೆ. ಮಾಡಲಾರದ ಹಲಕ ಕೆಲಸವನ್ನು ಮಾಡಿ ನನ್ನ ರಕ್ತ ಕುಡಿತೇನೆ ಕಪ್ಪಿ ನಿಂತ ನಿನ್ನ ದೇಹವನ್ನು ಸೀಳಿ ಭೂಮಿ ತಾಯಿ ಮೇಲೆ ನಿನ್ನ ನೆತ್ತರವನ್ನು ನಾನು ಚೆಲ್ಲಲಿಲ್ಲ. ನನ್ನ ಹೆಸರು ಅಶೋಕ ಚಕ್ರವರ್ತಿನೇ ಅಲ್ಲ ಗೌಡ. ಏ ಚಕ್ರವರ್ತಿ ನಿಂತುಕೋ, ಇವನನ್ನು ಹೀಗೆ ಕೊಲೆ ಮಾಡಿದರೆ ಹಾಳಾದ ಬಡವರು ಬಾಳು ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾಗುತ್ತದೆ. ಅದಕ್ಕೆ ಇವನನ್ನು ಕಾನೂನಿಗೆ ಒಪ್ಪಿಸಿಬಿಡು. ರೈತರ ಆಸ್ತಿ ಪಾಸ್ತಿಯಂತೆ ಆಸ್ತಿ ಪಾಸ್ತಿಯನ್ನು ಮರಳಿ ಕೊಡಿಸುವಂತೆ ಮಾಡೋಣ. ಆಸ್ತಿ ಪಾಸ್ತಿ ರುದ್ರ, ಇವನ ಮೈ ಮೇಲೆ ಕಾಕಿ ಬಂದ ಮಾತ್ರಕ್ಕೆ ನೀನೇನು ರೈತರ ಪಾಲಿನ ದೇವರಲ್ಲ. ನಾಳೆ ಬೆಳಗರಿದ್ರೊಳಗಾಗಿ ನಿನ್ನ ಈ ವೃತ್ತಿಯಿಂದ ನಿವೃತ್ತಿಗೊಳಿಸಿ ಮೊದಲಿನಂತೆ ಕಂಡವರ ಕೈಯಲ್ಲಿ ದುಡಿಯಲಿಕ್ಕೆ ಹಚ್ಚದಿದ್ದರೆ ಗೌಡ ವೆಂಕಟೇಗೌಡನೇ ಅಲ್ಲ ಬರ್ತೇನೆ. ಮೈಂಡ್ ಇಟ್. ಹೋಗಲೇ ಗೌಡ ಹೋಗು. ಇದುವರೆಗೂ ಬಿಬಿ ಪೊಲೀಸ್ ಕವಿಗಳು ನಿನ್ನ ಕಾರಸ್ಥಾನದ ಆರ್ಭಟವನ್ನು ಇಟ್ಟಿರಬಹುದು, ಬಟ್ ಈ ನಾಟಕದ ಅಂತ್ಯದಲ್ಲಿ ನಿನ್ನಂತ ನೂರಾರು ಕಳೆ ನಾಯಕರು ಬಂದರೂ ಕೂಡ ನನ್ನ ಹೋರಾಟದ ಮುಂದೆ ನಿನ್ನ ಕಟ ಅರಿಯಲೇಬೇಕು. ಆ ರುದ್ರ, ನೀನು ರೇವತಿಯನ್ನು ಕರೆದುಕೊಂಡು ಮನೆಗೆ ನಡಿ. ನಾನು ರೇವಣ ಚಿತ್ರವನ್ನು ಹುಡುಕಿಕೊಂಡು ಬಂದು ಇವರ ಸಂಸಾರವನ್ನು ಒಂದುಗೂಡಿಸಿ ಆ ನಂತರ ಆ ದುಷ್ಟರಿಂದ ಹೋರಾಟ ಮಾಡೋಣ. ಬಾರಮ್ಮ ಹೋಗೋಣ. ಇನ್ನೊಂದು ಕೆಲವೇ ದಿನಗಳಲ್ಲಿ ನಿನ್ನ ಬಾಳು ಭಾರವಾಗುತ್ತದೆ. ಲೇ ಪ್ರತಾಪ್ ಸಿಂಹ, ಗಂಡುಳ್ಳ ಗರತಿ ರೇವತಿ ಬಾಳಲ್ಲಿ ಈ ಕಲಿಯುಗದ ಶಕುನಿಯಂತೆ ಕಾಡಿ. ಇವರ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡ್ತೀಯಾ ಕುತ್ತೆ? ಮೊದಲು ನಿನ್ನನ್ನು ಕೈಲಾಸಕ್ಕೆ ಕಳಿಸಿ ಆ ನಂತರ ನಿನ್ನಣ್ಣ ವೆಂಕಟಗೌಡನ ತರ್ಪವನ್ನು ಧ್ವಂಸ ಮಾಡಿ ನಿಮ್ಮ ವಂಶವನ್ನು ನಿರ್ವಂಶ ಮಾಡುತ್ತಿದ್ದರೆ ನನ್ನ ಹೆಸರು ಚಲವಂತ ಚಕ್ರವರ್ತಿನೇ ಅಲ್ಲ. ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರೆ ನನ್ನ ಮಾತು ಕೇಳಲಾರ್ದ ಅವ್ರ ತಮ್ಮನ್ನ ಅವ್ರ ಇವ್ರ ಸಿದ್ದಪ್ಪನ ಮನೆ ಕಳಿಸಿ ಅವ್ರ ಮಂಟನ ಹಾ ಮಾಡ್ಯಾರ್ರಿ ಅಪ್ಪ. ಈ ವಿಷಯ ಆ ರಾಯಾಗ ಏನಾರು ಗೊತ್ತಾದ್ರ ಇವ್ರು ಸುಮ್ಮನೆ ಬಿಡ್ತಾರನ್ರಿ, ಕಚ ಕಚ ಕಡ್ದ ಅಡುಗೆನ ತುಂಬಿಡ್ತಾರ. ಇವರ ಅಂಡರ್ ಆರ್ ಎಷ್ಟು ಮಗನ ಯಾರಿಗಿರಿ ಸಾಹೇಬ್ರ ನೀವು ಅರೆಸ್ಟ್ ಮಾಡದು? ನಿನ್ನ ಹೆಸರು ಕುಲಕರ್ಣಿ ಅಲ್ವಾ? ಹೌದ್ರಿ ಅಪ್ಪ. ನನ್ನ ಅರೆಸ್ಟ್ ಮಾಡಕ್ಕೆ ನಾ ಏನ್ ತಪ್ಪು ಮಾಡೇನ್ರಿ? ನಿನ್ನ ಅರೆಸ್ಟ್ ಮಾಡಕ್ ಬಂದೀನಿ. ಯಾಕ್ರಿ ಅಪ್ಪ ನಾ ಏನ್ ತಪ್ಪು ಮಾಡೇನಿ?
ಇನ್ನು ಏನು ಮಾಡ್ಬೇಕಂತ ಮಾಡಿಪ್ಪ ಮಗ, ಆ ಗೌಡನ ಕುಟಲ್ಲಿ ಕೂಡಿಕೊಂಡ ಇಡೀ ಬಳ್ಳಿನ ಹಾಳು ಮಾಡಿದಿ. ಎಪ್ಪ ದಳೆರ ಹಾಳು ಮಾಡೇನ್ರಿ ಇವ್ರು ಹಾಳು ಈ ಬಳ್ಳಿ ಹಾಳು ಮಾಡ್ದವ ವೆಂಕಟೇಗೌಡದಲ್ರಿ, ಅವನ ಹಾಳು ಮಾಡಿದವ, ನಾ ಏನು ಹಾಳು ಮಾಡಿಲ್ರಿ. ಅಪ್ಪ ಲೇ ಮಗರ, ಆ ಗೌಡ್ರಿಗಿಂತ ಹೆಚ್ಚಿಗೆ ನಿಂದ ಕೈವಾಡ ಐತಿ ಅಂತಂದು ಇಡೀ ಊರು ಜನನ ಹೇಳ್ತಾರ. ಟೇಷನಿಗೆ ಬರ್ತೀಯ ಇಲ್ಲ ಒಲ್ಲಿ ಬಿಚ್ಚಿ ಲಾಟಿ ಏರ್ಸ್ಲೇ ನಿನ್ನ. ಸಾಹೇಬ್ರ ನಿಮ್ ಕಾಲ್ ಬಿತ್ತನ್ರಿ, ನೀವು ನನ್ನ ಒಲ್ಲಿ ಬಿಚ್ಚೋದು ಬೇಡ, ಲಾಟಿಲಿ ಹೊಡೆದು ಬೇಡ. ಪಟ್ಟಿ ಪಾಡಿಗೆ ಆ ಗೌಡ ಮನ್ಯಾಗ ನಾನು ದುಡ್ಕೊಂಡು ತಿಂತಿದ್ರಿ, ಇನ್ ಮ್ಯಾಗ ಅವ್ರ ಸವಾಸನ ಬಿಟ್ಟು ಬಿಡ್ತೇನೆ. ನೀನು ಮಾಡ್ಕೆತ್ತೀನಿ ಅಂತಂದ ನನ್ನ ಮಾಡ್ಕೆತ್ತೀನಿ ಅಂತಂದ್ರೆ ಹೇಳಿ ನಾನು ಮದುವೆ ಆಗಬೇಕೇನ ಅಂತ ಕೇಳಿದೆ. ನೀನು ನನ್ನ ಮದುವೆ ಆಗ್ಲಿಕ್ರ ನಾನೇನು ಬಿಡಂಗಲ್ಲ ನೋಡಿಲ್ಲ ಕೈಯಾಗ ಲಾಟಿ ಲಾಟಿ ಅಲ್ಲ ಅದು ಪಿಸ್ತೂಲ್. ಮೂರ್ ತಿಂಗಳ ಅನ್ನೋದ್ರೊಗ ಸಾಪ್ ಗೊತ್ತ ಹಲೋ ಹಲೋ ಮುಂದಕ್ಕೆ ಬರ್ಬೇಕು ಹೊಟ್ಟೆ ಹೊಟ್ಟೆ ಇಲ್ಲೇ ಐತಿ
ಸೂರ ಗಂಡಸ ನೆಟ್ಟಗ ಲಾಟಿ ಹಿಡಿಯೋದು ಕಲಿ, ಆಮೇಲೆ ಮೂರು ತಿಂಗಳೊಳಗ ನನ್ನ ಮುಂದೆ ತಗೊಂತಿ ಲಾಟಿ ಬಂದ ಪಿಸ್ತೂಲ್ ತಂದು ಹಿಡ್ಕೊಂಡು ಮತ್ತೆ ನನಗೆ ಲಾಟಿ ಅಂತ ತೋರಿಸ್ತಾರ. ಇಲ್ರಿ ಪೊಲೀಸರು ಕಳವು ಮಾಡ್ಕೊಂಡು ಹೋಗ್ಯಾರ, ಹಿಂಗ ಪೊಲೀಸರು ಕಳವು ಮಾಡ್ಕೊಂಡು ಹೋಗ್ಯಾರ. ಹಿಂದಿರ್ತಾರಲ್ರಿ ಅಂತ ಅವಾಗ ನನ್ನ ಮದುವೆ ಮಾಡ್ಕೊಳಂತಿ. ಹಲೋ ಹಲೋ, ನಿನ್ನಯ್ಯ ಮಗವು ಮಾವಿನ ಹಣ್ಣ, ನಿನ್ನಯ್ಯ ತುಟಿಯು ತೊಂಡೆಯ ಹಣ್ಣ, ನಿನ್ನಯ್ಯ ಕೆನ್ನೆ ಕಿತ್ತಳೆ ಹಣ್ಣ, ಸವಿದರೆ ಸವಿಯಾದ ಏವು ಹಣ್ಣ, ಆನಿನ್ನ ನವಿಲಿನ ನಡೆಯಲ್ಲಿ ಆನಿನ್ನ ಮೋಹದ ನಗೆಯಲ್ಲಿ ಸುಖದಿಂದ ತಿನ್ನುವಂತೆ. ಅಯ್ಯಯ್ಯ ಪಗಾರ ತಂದ್ರೆ ಸಾಕು, ಪಗಾರ ತಗೊಂಡು ನೆಕ್ಕೊಂಡು ಕೂತ್ರಾಳೆ. ಒಂದ ಪಗಾರ ಮಾಡಕ್ ಹಾಕಿತಿ ನೀನ ಹೇಳು. ಅಲ್ಲಲ್ಲಿ ಈಗ ಕಾಲದ ಹುಡುಗಿಯರಿಗ ಸರ್ಕಾರಿ ನೌಕರಿ ಸಿಕ್ತಂದ್ರ ಅವನ್ನ ಮದುವೆ ಹಾಕ್ಯಾರ, ನೀನ್ ನೋಡಿದ್ರ ನನ್ನ ಮದುವೆ ಹಾಕನೆ ಅಂತ ಹೇಳಿ. ಅಪ್ಪ
ನಾ ಇನ್ನು ಹೇಳೇ ನೀ ಯಾರು ಮದುವೆ ಆಕ್ಕಾರಂತ ಕೇಳಬೇಕಿತ್ತು ಕಳ್ಳ. ನೋಡ, ನಾ ನಿನ್ನ ಪ್ರೀತಿ ಮಾಡ್ತೀನಿ ಅಂದಮೇಲೆ ನಾ ನಿನ್ನ ಮದುವೆ ಆಕಿ ಅವನು ಮಾತ್ರ ಹಂಗಾರ ಶುರು ಹಚ್ಕೊಳ್ಳೋಣ. ನಾಳೆ ನೋಡಿಲಿ, ನಾನು ನೋಡಿಲ್ಲ, ನಾಳೆ ಇದ ಸ್ಟೇಜ್ ಮೇಲೆ ಬಂದ್ಬಿಡ, ತಾಳಿ ತಗೊಂಬ, ತಾಳಿ ಕಟ್ಟಿಸ್ಕೊತೀನಿ. ನೋಡಲ್ಲ ಕಾಲ ರೆಡಿ ಇದೆ ನಂಗೆ ಮದುವೆ ಮಾಡ್ಸಕ್ಕ. ಮನ್ಯಾಗಿನ ಮಂದಿ ಹೊರಟಿರ್ತಾರ ಬೆಳಗ್ಗೆ ಮಾತ್ರ ಊರಿಗೆ ನೀನೊಬ್ಬಳು ಪದ್ಮಾವತಿಯೇನೆ ಹಾಡು ಉಳಿದಿರುವ ಗೌಡ ನಾನು ಬರಡಿಯ ಹುಡುಗನ ಸುರಸುಂದರ ಅಂಗಿ ಬಂತ ಮೊತ್ತೊಂದ ಬರ್ತೀನಿ ಕಟ್ಟಿಸ್ಕೊಳಕ ಬಂದ್ಬಿಡ್ಬೇಕಾ ಕ್ಯಾ ಚಲಿಗೆ ಬೆಂಗಳೂರು.